ನಮಸ್ಕಾರ, ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು. ಪಂಚತಂತ್ರಗಳಲ್ಲಿ ಕಥೆಗಳಲ್ಲಿ ಒಂದಾದ ಮೂರು ಗೆಳೆಯರು, ತ್ರೀ ಫ್ರೆಂಡ್ಸ್ ಅನ್ನೋ ಸ್ಟೋರಿನ ನಾನು ನಿಮ್ಮಲ್ಲಿ ಹೇಳ್ತೀನಿ. ಒಂದು ಊರಿನಲ್ಲಿ ಒಬ್ಬ ರಾಜ, ಆತನ ಮಂತ್ರಿ ಹಾಗೂ ಊರಿನ ಒಬ್ಬ ಶ್ರೀಮಂತ ವ್ಯಾಪಾರಿ ಮೂರು ಜನ ಸ್ನೇಹಿತರಿರ್ತಾರೆ. ಸಾಮಾನ್ಯವಾಗಿ ಅವರ ಮಕ್ಕಳು ಕೂಡ ಸ್ನೇಹಿತರಾಗೇ ಇರ್ತಾರೆ. ಅವರು ಯಾವಾಗಲೂ ಜೊತೆಯಲ್ಲೇ ಓಡಾಡೋದು, ಜೊತೆಯಲ್ಲೇ ವಿದ್ಯಾಭ್ಯಾಸ, ಜೊತೆಯಲ್ಲೇ ಇರೋದು, ಈ ರೀತಿ ಮಾಡ್ಕೊಂಡಿರ್ತಾರೆ. ಈ ಮೂರು ಜನ ಅಂದರೆ ರಾಜ, ಮಂತ್ರಿ ಮತ್ತು ವ್ಯಾಪಾರಿ ಉತ್ತಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಅವರವರ ಕೆಲಸಗಳನ್ನು ಉತ್ತಮವಾಗಿ ಮಾಡ್ತಾ ಇರ್ತಾರೆ. ಆದರೆ ಅವರ ಮಕ್ಕಳ ಈ ಮೂರು ಜನರು ವಿದ್ಯಾಭ್ಯಾಸದಲ್ಲಿ ಗಮನ ಕೊಡೋದಿಲ್ಲ, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳೋದಿಲ್ಲ, ತುಂಬ ಸೋಂಬೇರಿಗಳಾಗಿರ್ತಾರೆ. ಹೀಗಿದ್ದಾಗ ಅವತ್ತ ರಾಜ ಮತ್ತು ಮಂತ್ರಿ ಮತ್ತು ವ್ಯಾಪಾರಿ ಅವರವರ ಮಕ್ಕಳನ್ನು ಕರೆದು ಸಪ್ರೇಟಾಗಿ ಅವರವ್ರ ಮನೆಯಲ್ಲಿ ಹೇಳ್ತಾರೆ, ನೀವು ಯಾವುದೇ ರೀತಿ ಜವಾಬ್ದಾರಿ ತಗೋತಾ ಇದ್ದೀರಾ, ಕಾರಹರಣ ಮಾಡ್ತಾ ಇದ್ದೀರಾ, ಇದೇ ರೀತಿ ನೀವು ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಕಡೆಯಿಂದ ನಿಮಗೆ ಯಾವುದೇ ರೀತಿಯ ಹಣಕಾಸನ್ನು ಕೊಡೋದಿಲ್ಲ, ನೀವು ನಿಮ್ಮನ್ನು ಸಂಪಾದನೆಯನ್ನು ನೀವೇ ಮಾಡ್ಕೋಬೇಕು ಅಂತ ಹೇಳಿ ಕಳಿಸ್ತಾರೆ. ಈ ಮೂರು ಜನಕ್ಕೆ ಸಪ್ರೇಟಾಗಿ ಹೇಳಿದ್ದನ್ನು ಸಾಮಾನ್ಯವಾಗಿ ಆ ಮೂರು ಜನ ಒಂದು ಕಡೆ ಸೇರ್ತಾರೆ. ಸೇರಿದಾಗ ನೋಡು, ವಿಚಾರಗಳ ವಿನಿಮಯ ಆದ ನಂತರ ಅವರಂತಾರೆ, ನೋಡು ನಮ್ಮ ತಂದೆಯಂದಿರು ನಮಗೆ ಯಾವುದೇ ರೀತಿ ಹಣಕಾಸು ಕೊಡೋದಿಲ್ಲ, ಇದನ್ನು ಏನೇ ಆದರೂ ನಾವೇ ಸಂಪಾದನೆ ಮಾಡಬೇಕು, ಏನು ಮಾಡೋಣ ಅಂತ ಯೋಚನೆ ಮಾಡುತ್ತೆ. ಅದಕ್ಕೆ ವ್ಯಾಪಾರಿ ಮಗ ಹೇಳ್ತಾನೆ, ನೋಡು ಈ ಊರಿನಲ್ಲಿ ಬೆಟ್ಟದ ಕಾಡಿದೆ, ಕಾಡು ಊರನ್ನು ದಾಟಿದರೆ ನಮಗೆ ದಟ್ಟವಾದ ಕಾಡಿದೆ, ಕಾಡನ್ನು ದಾಟಿದರೆ ನದಿ ಬರುತ್ತೆ, ನದಿಯಿಂದ ಮುಂದೆ ಹೋದರೆ ಒಂದು ಪರ್ವತ ಇದೆ, ಆ ಪರ್ವತದಲ್ಲಿ ಶಿಲೆಗಳ ರತ್ನ ಇದೆ, ಅಲ್ಲಿ ಹೋದರೆ ನಮಗೆ ತುಂಬ ವಜ್ರ ವೈಢೂರ್ಯಗಳು ಸಿಗುತ್ತೆ ಅಂತ ನಮ್ಮ ತಂದೆಯವರು ಮಾತಾಡ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನಾವು ಹಳ್ಳಿಗೆ ಹೋಗಿ ಅತ್ಯಮೂಲ್ಯವಾದ ಮುತ್ತುಗಳು ವಜ್ರಗಳನ್ನು ತಂದರೆ ಅದನ್ನು ನಾವು ಮಾರಿ ನಾವು ಬಹುಬೇಗ ಶ್ರೀಮಂತರಾಗ್ಬೋದು. ಆಗ ನಮ್ಮ ತಂದೆಯ ಹತ್ರ, ನಮ್ಮ ತಂದೆಗಳ ಹತ್ರ ನಾವು ಯಾವುದೇ ರೀತಿಯ ಹಣಕಾಸುಗಳನ್ನು ಕೇಳುವಂತಹ ಅವಶ್ಯಕತೆ ಬರುವುದಿಲ್ಲ. ಅದಕ್ಕೆ ಈ ರಾಜನ ಮಗ ಮತ್ತು ಮಂತ್ರಿಯ ಮಗ ಇಬ್ಬರು ಹೋಗ್ತಾರೆ, ಇದು ಸರಿಯಾದ ಉಪಾಯ, ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಇದೊಂದು ಸಂದರ್ಭ, ಇದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳಿ ಆ ಮೂವರು ದಟ್ಟವಾದ ಕಾಡನ್ನು ದಾಟಿ ನದಿಯನ್ನು ದಾಟಿ ಆ ಪರ್ವತ ಶಿಲೆಯ ಮೇಲೆ ಹೋಗ್ತಾರೆ. ಇಲ್ಲೆಲ್ಲ ಹುಡುಕಾಡಿದ ಮೇಲೆ ಅವರಿಗೆ ಮೂರು ಅತ್ಯಮೂಲ್ಯವಾದ ಮುತ್ತುಗಳು ಸಿಗುತ್ತೆ. ಅವರಿಗೆ ತುಂಬ ಖುಷಿಯಾಗುತ್ತೆ. ಖುಷಿಯಾಗಿ ಅವರಂತಾರೆ, ಆಯಿತು ಇದನ್ನು ನಾವು ತೆಗೆದುಕೊಂಡು ಹೋಗೋಣ ಅಂತ. ಆದರೆ ಮಂತ್ರಿಯ ಮಗ ಅಲ್ಲಿ ಯೋಚನೆ ಮಾಡ್ತಾನೆ, ನೋಡಿ ನಮ್ಮಲ್ಲಿ ಮುತ್ತುಗಳಿದೆ, ಪರ್ವತ ದಾಟಿ ನದಿಯನ್ನು ದಾಟಿದ್ದೀವಿ, ಆದರೆ ಈ ಮುತ್ತುಗಳನ್ನು ನಾವು ಕೈನಲ್ಲಿ ಇಟ್ಕೊಂಡು ಹೋದರೆ ಕಾಡಿನಲ್ಲಿ ಯಾರಾದರೂ ಕಾಡುಗಳರು ಅವರು ಯಾರು ಬಂದರೆ ಇದನ್ನು ತೆಗೆದುಕೊಳ್ತಾರೆ, ಇದಕ್ಕೆ ನಾವೇನಾದರೂ ಒಂದು ಉಪಾಯ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ಆ ಮೂರು ಜನ ಕೂತ್ಕೊಂಡು ಯೋಚನೆ ಮಾಡಿದಾಗ ಅವ್ರಿಗೆ ಬಂದಿದ್ದಂಥ ಒಂದು ಉಪಾಯ ಏನು ಅಂತ ಅಂದರೆ, ಈ ಮುತ್ತುಗಳನ್ನು ನಾವು ನುಂಗು ಬಿಡೋಣ, ಅದು ನಮ್ಮ ಹೊಟ್ಟೆಯಲ್ಲಿ ಭದ್ರವಾಗಿರುತ್ತೆ, ಆ ನಂತರ ನಾವು ಸುರಕ್ಷಿತವಾದ ಜಾಗ ತಲುಪಿದ ಮೇಲೆ ಆ ಮುತ್ತನ್ನು ತೆಗೆದುಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಆ ಮೂರು ಜನಕ್ಕೂ ಈ ಉಪಾಯ ಸರಿ ಅನಿಸುತ್ತೆ. ಯಾಕೆ ಅಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಸಂಪಾದಿಸಿದ್ದು ಬೇರೆಯವರಿಗೆ ಹೇಗೆ ನಾವು ಕೊಡೋದು ಅನ್ನೋದು ಅವರ ಉದ್ದೇಶವೂ ಆಗಿರುತ್ತೆ. ಇದನ್ನೆಲ್ಲ ಇವರು ಮಾತನಾಡ್ತಾ ಇರೋ ಈ ಮೂರು ಜನ ಮಾತಾಡ್ತಾ ಇರೋದನ್ನು ಒಬ್ಬ ಕಳ್ಳ ಕೇಳಿಸ್ಕೊತಾನೆ, ಸರಿ ನಾನು ಇವ್ರ ಜೊತೆ ಸೇರಿಕೊಂಡು ಹೇಗಾದರೂ ಮಾಡಿ ಇವ್ರನ್ನೆಲ್ಲ ಸಾಯಿಸಿ ಆ ಮುತ್ತನ್ನು ನಾನು ಪಡ್ಕೋಬೇಕು ಅಂತ ಯೋಚನೆ ಮಾಡಿ ಆತ ಒಬ್ಬ ಸಭ್ಯ ಮನುಷ್ಯನಂತೆ ಅಲ್ಲಿ ಬಂದು, ನೋಡಿ ನಾನು ಕೂಡ ಊರಿಗೆ ಹೋಗ್ತಾ ಇದ್ದೀನಿ, ಆದರೆ ನನಗೆ ಭಯ ಆಗತ್ತೆ ಒಬ್ಬನೇ ಹೋಗಲಿಕ್ಕೆ, ನಾನು ನಿಮ್ಮ ಜೊತೆ ಸೇರಿಕೊಂಡು ಬರಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಆ ಮೂರು ಜನರು, ಆಯಿತು ನೀವು ತೊಂದರೆ ಏನಿಲ್ಲ, ನೀವು ನಮ್ಮ ಜೊತೆ ಬನ್ನಿ, ನಮಗೆ ನೀವು ಸಹಾಯ ಮಾಡ್ಬೋದು, ನಿಮಗೆ ನಾನು ಸಹಾಯ ಮಾಡ್ಬೋದು ಅಂತ ಹೇಳ್ತಾನೆ. ಈ ನಾಲ್ಕು ಜನ ಮಾತನಾಡಿದುಕೊಂಡಿದ್ದನ್ನು ಒಂದು ಗಿಣಿ ಕೇಳಿಸ್ಕೊಳುತ್ತೆ. ಆ ಗಿಣಿ ಏನಪ್ಪ ಯಾರ್ದಪ್ಪ ಅಂದರೆ, ಆ ದಾರಿ ಮಧ್ಯದಲ್ಲಿ ಹೋಗುವಂತಹ ಒಬ್ಬ ಹಳ್ಳಿಯ ಯಜಮಾನಂದು. ಆ ಹಳ್ಳಿಯ ಯಜಮಾನಂಗೆ ಅದು ಬಂದು ಹೇಳುತ್ತೆ, ಈಗ ಬರ್ತಾ ಇರುವಂತಹ ಪ್ರಯಾಣಿಕರಲ್ಲಿ ಮುತ್ತುಗಳು ಸಿಗುತ್ತೆ, ಅದನ್ನು ನೀನು ಪಡೆದುಕೋ ಅಂತ ಆ ಗಿಣಿಯ ಆತನ ಯಜಮಾನನಿಗೆ ಹೇಳುತ್ತೆ. ಸರಿ, ಆತ ಏನು ಮಾಡ್ತಾನೆ, ತನ್ನ ಬಟನ್ಗಳನ್ನೆಲ್ಲ ಕಳಿಸಿ ಅವರನ್ನು ಬಂದಿ ಮಾಡಿಕೊಂಡು ಕರ್ಕೊಬಂದು ಎಲ್ಲ ಸಮಗ್ರವಾಗಿ ಚೆಕ್ ಮಾಡ್ತಾನೆ, ಯಾರ ಕೈಯಲ್ಲೂ ಮುತ್ತುಗಳು ಇರೋದಿಲ್ಲ. ಸರಿ, ಏನೋ ನನ್ನ ಗಿಣಿ ತಪ್ಪಾಗಿ ಹೇಳಿದೆ, ಸರಿ ಇವ್ರನ್ನೆಲ್ಲ ಬಿಟ್ಟು ಕಳಿಸಿ ಅಂತ ಹೇಳ್ತಾನೆ. ಆ ಬಿಟ್ಟು ಕಳಿಸ್ಬಿಟ್ಟು ಸ್ವಲ್ಪ ದೂರ ಹೋಗ್ತಾ ಇರೋವಂಥ ಸಂದರ್ಭದಲ್ಲಿ ಮತ್ತೆ ಆ ಗಿಣಿ ಹೇಳುತ್ತೆ, ಇಲ್ಲ ಈ ಪ್ರಯಾಣಿಕರ ಹತ್ತಿರ ಮುತ್ತುಗಳಿದೆ ಅಂತ. ಈತನಿಗೆ ಏನಿದು ಈ ರೀತಿ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಯಜಮಾನ ಏನು ಮಾಡ್ತಾನೆ, ಮತ್ತೆ ಆ ನಾಲ್ಕು ಜನರನ್ನು ಕರೆದು ತಂದು
ಎಲ್ಲಾ ರೀತಿಯ ತಪಾಸಣೆ ಅಂದ್ರೆ ಇನ್ನು ಹೆಚ್ಚಿನ ತಪಾಸಣೆ ಮಾಡ್ತಾನೆ. ಪ್ರತಿಯೊಂದು ಬಟ್ಟೆನೆಲ್ಲ ಬಿಚ್ಚಿ ನೀಟಾಗಿ ಚೆಕ್ ಮಾಡ್ತಾನೆ, ಅವರ ಬ್ಯಾಗ್ ಎಲ್ಲವನ್ನು ಚೆಕ್ ಮಾಡ್ತಾನೆ, ಪ್ರತಿಯೊಂದು ಸಾರಿನು ಚೆಕ್ ಮಾಡ್ತಾನೆ. ಆದರೂ ಕೂಡ ಏನೂ ಸಿಗೋದಿಲ್ಲ, ಯಾಕೆಂದ್ರೆ ಈ ಮೂರು ಜನ ನುಂಗ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಯಾವತ್ತ ಹೇಳ್ತಾನೆ, ಎಲ್ಲೋ ಗಿಣಿ ಮತ್ತೆ ತಪ್ಪು ಹೇಳ್ತಾ ಇದೆ, ಸರಿ ಇದನ್ನ ಕಳಿಸ್ಬಿಡೋಣ ಅಂತ ಹೇಳಿ ಕಳಿಸ್ತಾನೆ. ಮತ್ತೆ ಮತ್ತೊಮ್ಮೆ ಅಗ್ನಿ ಹೇಳುತ್ತೆ, ಇಲ್ಲ ಯಜಮಾನ, ಇವರು ಪ್ರಯಾಣಿಕರಲ್ಲಿ ಮುತ್ತುಗಳಿದೆ ಅಂತ ಹೇಳ್ತಾನೆ. ಇದನಿಗೆ ಸಂದೇಹ ಬರುತ್ತೆ. ಸಂದೇಶ ಅಂದರೆ ಅನುಮಾನ, ಡೌಟ್ಸ್ ಬರುತ್ತೆ. ಏನು ಮಾಡೋದು, ಸರಿ ಇವತ್ತು ಇವ್ರನ್ನ ಕರ್ಕೊಂಡೋಗಿ ಸೆರೆಮನೆಗೆ ಹಾಕಿ ನಾಳೆ ಬಂದು ನಾವು ಡೀಟೇಲ್ ಆಗಿ ಚೆಕ್ ಮಾಡೋಣ. ಆಗ ರಾತ್ರಿ ಅವನು ಮನೆಯಲ್ಲಿದ್ದಾಗ ಎಲ್ಲಿ ಇವರು ಔಸ್ ಇಟ್ಕೊಂಡಿರ್ಬೋದು ಇದನ್ನು, ಸರಿ ಅವರು ಮೋಸ್ಟ್ಲಿ ಅವರೇನಾದ್ರು ಅದನ್ನು ನುಂಗ್ಬಿಟ್ಟಿದ್ದಾರಾ ಅನ್ನೋ ಅನುಮಾನ ಆ ಊರಿನ ಯಜಮಾನಿಗೆ ಬರುತ್ತೆ. ಸರಿ ಹಾಗಾದರೆ ಅವನು ಹೇಳಿ ಕಳಿಸ್ತಾನೆ, ನಾಳೆ ಬರಲಿ ಅವರು ವಿಚಾರಣೆ ಮಾಡೋಣ ಅಂತ. ಆತ ಪರಿಪರಿಯಾಗಿ ವಿಚಾರಣೆಗಳನ್ನ ಮಾಡ್ತಾನೆ. ನೀವು ಇದ್ರೆ ಹೇಳ್ಬಿಡಿ, ನಾನು ನಿಮ್ಮನ್ನು ಬದುಕಿಸ್ತೀನಿ, ನೀವು ಮುತ್ತುಗಳನ್ನ ಕೊಟ್ಟರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ, ನಿಮ್ಮನ್ನು ಬಿಟ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ವಿಚಾರಣೆ ಸಂಜೆವರೆಗೂ ಆಗುತ್ತೆ. ಅದಾದ ನಂತರ ಆತ ಹೇಳ್ತಾನೆ, ನನಗೇನೋ ಅನುಮಾನ ಬರ್ತಾ ಇದೆ, ನಿಮ್ಮ ನಾಲ್ಕು ಜನರ ಹೊಟ್ಟೆಯಲ್ಲಿ ಮುತ್ತುಗಳಿದೆ, ನಾನು ನಾಳೆ ನಿಮ್ಮ ಹೊಟ್ಟೆಯನ್ನು ಬಗೆದು ಆ ಮುತ್ತುಗಳನ್ನ ತಗೋತೀನಿ, ನೀವು ಏನಾದರೂ ನಿಜ ಹೇಳಂಗಿದ್ರೆ ಈ ಕ್ಷಣದಲ್ಲಿ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ. ಆ ಸಂದರ್ಭದಲ್ಲಿ ನಾಲ್ಕು ಜನ ಸುಮ್ಮನೆ ಇರ್ತಾರೆ, ಸರಿ ಹಾಗಾದರೆ ನಾನು ನಾಳೆ ಈ ಏನು ಹೇಳಿದ್ದೀನೋ ಅದನ್ನು ಪರಿಪಾಲಿಸ್ತೀನಿ, ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿ ಮತ್ತೆ ಅವರನ್ನು ಕಾರಾಗೃಹಕ್ಕೆ ಅಥವಾ ಜೈಲಿನಲ್ಲಿ ಇಡ್ತಾರೆ. ಈ ನಾಲ್ಕು ಜನ ಏನು ಮಾಡ್ತಾರೆ, ಒಟ್ಟಿಗೆ ಮಾತಾಡ್ತಾರೆ, ಏನು ಮಾಡೋದು, ಈ ಪರಿಸ್ಥಿತಿಯಿಂದ ಹೇಗೆ ಆಚೆ ಬರೋದು, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಆ ವ್ಯಾಪಾರಿಯ ಮಗ, ಆ ಮಂತ್ರಿಯ ಮಗ, ರಾಜನ ಮಗ ಹಾಗೂ ಕಳ್ಳ ಕೂಡ ಜೊತೆಯಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಕೊನೆಗೆ, ಸರಿ ಈಗ ನಾವು ಯಾರೂ ಒಂದು ಒಪ್ಪಂದಕ್ಕೆ ಬರಲಿಲ್ಲ ಅಂತಂದರೆ ಎಲ್ಲರೂ ಸಾಯೋದು ಖಂಡಿತ, ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಆ ಸಂದರ್ಭದಲ್ಲಿ ಕಳ್ಳ ಬಂದು ಹೇಳ್ತಾನೆ, ನನಗೆ ಗೊತ್ತಿದೆ ನಿಮ್ಮ ಮೂರು ಜನ ಒಂದು ಹೊಟ್ಟೆಯಲ್ಲಿ ಮುತ್ತುಗಳಿದೆ ಅಂತ, ಯಾಕೆ ಅಂದರೆ ನೀವು ಮಾತಾಡಿರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಈ ರೀತಿ ಮಾಡ್ತೀನಿ, ನಾಳೆ ಬೆಳಿಗ್ಗೆ ಹೋದಾಗ ನನ್ನನ್ನು ಹೊಟ್ಟೆಯನ್ನು ಚೆಕ್ ಮಾಡಿ ಅಂತ ಮೊದಲೇ ಹೇಳ್ತೀನಿ, ಆಗ ಅವರು ನನ್ನ ಹೊಟ್ಟೆನ ಕುಯ್ತಾರೆ, ಆಗ ನಾನು ಸತ್ತೋಗ್ತೀನಿ, ಅಟ್ಲೀಸ್ಟ್ ಅದರಿಂದ ನೀವು ಮೂರು ಜನನಾದರೂ ಬದುಕ್ತೀರಾ, ಚೆನ್ನಾಗಿರಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಆತ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾರೆ. ಮರುದಿನ ಬೆಳಿಗ್ಗೆ ಬಂದಾಗ ಆತ ಹೇಳ್ತಾನೆ, ಇವರು ನನ್ನ ಮೂರು ಜನ ಪ್ರೀತಿಯ ಸಹೋದರರು, ನನ್ನ ಸಹೋದರರನ್ನು ನನ್ನ ಮುಂದೆ ನೀವು ಹೊಟ್ಟೆನ ಕುಯ್ಯೋದು ನನಗೆ ನೋಡಲಿಕ್ಕಾಗಲ್ಲ, ನೀವು ಹೇಗಿದ್ರೂ ನೀವು ಹೊಟ್ಟೆ ಕುಯ್ಯೋದು ಕುಯ್ದೇ ಕುಯ್ತೀರಾ, ಆದರೆ ನಂದೇ ಮೊದಲಾಗಲಿ ಅಂತ ಆ ಕಳ್ಳ ಯಜಮಾನನಲ್ಲಿ ಬೇಡ್ಕೋತಾನೆ. ಕಳ್ಳನಿಗೆ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ, ಆತ ಆದ್ರೇನು ಈತ ಆದ್ರೇನು. ಸರಿ, ಮೊದಲನೇದಾಗಿ ಕಳ್ಳನನ್ನು ಚೆಕ್ ಮಾಡಿಸ್ತಾರೆ. ಆತನ ಹೊಟ್ಟೆನೆಲ್ಲ ಕೂದಾಗ ಅದರಲ್ಲಿ ಯಾವುದೇ ರೀತಿಯ ಮುತ್ತುಗಳು ಸಿಗೋದಿಲ್ಲ. ಆ ಯಜಮಾನನಿಗೂ ಕೂಡ ಬೇಜಾರಾಗುತ್ತೆ, ಏನಿದೆ ಚೆ, ನಾವು ಒಬ್ಬ ಮನುಷ್ಯ ಮುತ್ತಿಗೆ ಪ್ರಯತ್ನ ಪಟ್ಟರೆ ಅನುಮಾನದಿಂದ ಒಂದೊಂದು ಜೀವಿನ ಸಾಯಿಸೋದು ಬೇಡ ಅಂತ ಹೇಳಿ ಆ ಮೂರು ಜನನ ಬಿಟ್ಟು ಕಳಿಸ್ತಾನೆ. ಆ ಮೂರು ಜನ ಏನು ಮಾಡ್ತಾರೆ, ತರಲಿ ಅಂತ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾರೆ. ತಾವು ತಂದಂತಹ ಮುತ್ತುಗಳನ್ನು ಮಾರಿ ಒಳ್ಳೆ ದುಡ್ಡನ್ನು ತಗೋತಾರೆ. ಆ ಒಳ್ಳೆ ದುಡ್ಡನ್ನು ತೆಗೆದುಕೊಂಡು ಒಳ್ಳೆ ವ್ಯಾಪಾರಗಳನ್ನ ಮಾಡ್ತಾರೆ, ವ್ಯಾಪಾರಗಳ ಮಾಡಿ ಅತಿ ಶ್ರೀಮಂತರಾಗ್ತಾರೆ. ಇವರು ಶ್ರೀಮಂತರಾಗಿದ್ದನ್ನು ಕಂಡು ಆ ಥರ ತಂದೆ ತಾಯಿಗಳು ಅವರವರನ್ನು ವಾಪಸ್ಸು ಕರೆಸ್ಕೊತಾರೆ. ಆದರೆ ಈ ಮೂರು ಜನ ಪ್ರತಿದಿನ ಅವರು ಸೇರಿದಾಗೆಲ್ಲ ಆ ಕಳ್ಳನನ್ನು ಸ್ಮರಣೆ ಮಾಡಿಸ್ಕೊಂಡು ಆ ಕಳ್ಳನಿಂದ ನಾವು ಇಷ್ಟೆಲ್ಲ ಜೀವನ ಸಾಗಿಸ್ತಾ ಇದ್ದೀವಿ ಅಂತ ಹೇಳಿ ಪ್ರತಿ ಸರಿ ನಮಿಸ್ಕೊಂಡು ಅವ್ರಿಗೆ ಒಳ್ಳೆಯದನ್ನು ಆಗಲಿ, ಕಳ್ಳ ಅಂದ ಮಾತ್ರಕ್ಕೆ ನಾವು ಕೆಟ್ಟಾಗಿ ಹೇಳೋದು ಬೇಡ, ಅವರಲ್ಲೂ ಒಳ್ಳೆತನ ಇರುತ್ತೆ. ಆದರೆ ಕೆಟ್ಟ ಕೆಲಸ ಮಾಡೋದನ್ನು ಬಿಟ್ಟರೆ ಅವರು ಕೂಡ ಪರಿಶುದ್ಧರೇ, ಪಾಪಿಗಳು ಏನೂ ಅಲ್ಲ ಅಂತ ಅವರು ಮೂರು ಜನ ಯಾವಾಗಲೂ ಮಾತಾಡ್ಕೋತಾ ಇದ್ದಾರೆ. ಈ ವಿಷಯದಲ್ಲಿ ಹೇಳೋದೇನಂತಂದರೆ, ಅವರವರು ಕೆಲವೊಮ್ಮೆ ಸಂದರ್ಭಕ್ಕೆ ಅನುಸಾರವಾಗಿ ಅವರು ಕಳ್ಳತನ ಅಥವಾ ಕೆಟ್ಟದನ್ನು ಮಾಡ್ಬೋದು, ಆದರೆ ಅವರಲ್ಲೂ ಕೂಡ ಒಳ್ಳೆ ಮನಸ್ಸಿರುತ್ತೆ, ಅವರಿಂದ ಕೂಡ ನಾಲ್ಕು ಒಳ್ಳೆ ಕೆಲಸಗಳು ಆಗ್ಬೋದು ಅನ್ನೋದಕ್ಕೆ ಇದೊಂದು ಸೂಕ್ತ ನಿದರ್ಶನ. ನನಗೆ ತಿಳಿದಿರೋ ಹಾಗೆ ಈ ಕತೆ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ತತ್ವನ ನಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಳೋಣ. ನಮಸ್ಕಾರ. ಜೈ ಹಿಂದ್. ಜೈ ಕರ್ನಾಟಕ.